ಹಲೋ, ನಾನು ನಿಮ್ಮ ಸುಚಿತ್ರಾ, ಚಿತ್ರಾಸ್ ಕಿಚನಿಂದ. ಹೇಗಿದ್ದೀರಿ ಎಲ್ಲ? ಸ್ವಲ್ಪ ದಿವಸ ಗ್ಯಾಪ್ ಮಾಡಿದ್ದೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಲಿದ್ದಕ್ಕೆ. ನೋಡಿ, ಇವಾಗ ಒಂದು ನಾನು ಮೇಥಿ ಮುಠಿಯಾ ತಂದಿದ್ದೀನಿ. ಮುಠಿಯಾ ಅಂದರೆ ಮುಟ್ಗಿ ಅಂತ, ಗುಜರಾತಿನಲ್ಲಿ ಮೇಥಿ ಮುಠಿಯಾ ಅಂತಾರೆ. ನಾನು ಮೇಥಿ ಸೊಪ್ಪು ಹಾಕಿ ಮಾಡಿದ್ದೀನಿ ಮತ್ತು ಅಕ್ಕಿ ಹಿಟ್ಟು ಹಾಕಿ ಮಾಡಿದ್ದೀನಿ. ಅವರು ಗೋಧಿ ಹಿಟ್ಟಲ್ಲಿ ಮಾಡ್ತಾರೆ, ಬರೀ ಗೋಧಿ ಹಿಟ್ಟಲ್ಲಿ ಮಾಡ್ತಾರೆ. ನಾನು ನೋಡಿ, ಒಂದು ಬೌಲ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಒಂದು ಬೌಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಮತ್ತು ಕಾಲು ಬೌಲು ಚಿರೋಟಿ ರವೆ ಹಾಕ್ಕೊತೀನಿ. ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹೆಚ್ಚಿ ರೆಡಿ ಮಾಡಿಕೊಂಡಿದ್ದೀನಿ. ಇದು ಅರ್ಧ ಬೌಲು ಹಸಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಬೋಂಡ ಹಿಟ್ಟು. ಮತ್ತು ಒಂದು ಕಾಲು ಬೌಲು ಚಿರೋಟಿ ರವೆ, ಕಾಲಲ್ಲ ಅರ್ಧನೇ, ಅರ್ಧ ಚಿರೋಟಿ ರವೆ ಅರ್ಧ ಹಸಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಒಂದೊಂದು ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ತೊಳೆದು ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಮಸಾಲಸ್ ಎಲ್ಲ ಏನು ಹಾಕ್ಕೊಳ್ಳೋದು ಅಂತ ನೋಡೋಣ. ಇದು ಹೆಲ್ದಿ ಬ್ರೇಕ್ಫಾಸ್ಟು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ನಾನು ರೆಡ್ ಚಿಲ್ಲಿ ಪೌಡರು, ಅರಿಶಿನ ಪೌಡರು, ಮತ್ತು ಅಮಚೂರ್ ಪೌಡರ್, ಇದು ಜೀರಿಗೆ ಪೌಡರ್, ಇದು ಹುರಿದು ಪೌಡರ್ ಮಾಡಿರೋಂಥ ಜೀರಾ ಪೌಡ್ರು, ಮತ್ತು ಇದು ಅಮಚೂರ್ ಪೌಡರು, ಮತ್ತು ಹಾಗೆ ಮಾಡಿರೋಂಥ ಜೀರಿಗೆ ಪೌಡ್ರು ಸ್ವಲ್ಪ ಹಾಕಿದ್ದೀನಿ, ಮತ್ತು ಅಜವಾನ್ ಪುಡಿ ಹಾಕಿದ್ದೀನಿ, ಅಜವಾನ್ ಪೌಡ್ರು. ಇದು ಕಸೂರಿ ಮೇಥಿ, ಚಾಟ್ ಮಸಾಲ ಸ್ವಲ್ಪ, ಇದು ಉಪ್ಪು, ಜೀರಿಗೆ ಸ್ವಲ್ಪ, ಚಾಟ್ ಮಸಾಲ ಸ್ವಲ್ಪ, ಗರಂ ಮಸಾಲ ಮತ್ತು ಜೀರಿಗೆ ಎಲ್ಲ ಹಾಕ್ಕೊಂಡಿದ್ದೀನಿ. ಮಸಾಲೆ ನಿಮಗೆ ಏನೇನು ಇಷ್ಟ ಇರುತ್ತೆ ಅದನ್ನೆಲ್ಲ ಹಾಕ್ಕೋಬೋದು, ಇದಕ್ಕೆ ಅಷ್ಟೊಂದೇನು ಡಿಫ್ರೆನ್ಸ್ ಅನಿಸೋದಿಲ್ಲ. ಮತ್ತು ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಮತ್ತು ಮೊಸರು ಮತ್ತು ಸೋಡಾ ಹಾಕಬೇಕು, ಸ್ವಲ್ಪ ಒಂದು ಚಿಟಿಕೆ ಸೋಡಾ ಹಾಕಿದ್ರೆ ಸಾಕು. ನಾನು ಒಂದು ಅರ್ಧ ಬೌಲ್ನಷ್ಟು ಮೊಸರು ಹಾಕ್ಕೊಂಡು ಒಂದು ಚಿಟಿಕೆ ಸೋಡಾ ಹಾಕ್ಕೊತೀನಿ. ನೀವು ಮೊಸರು ಹಾಕ್ಕೊಂಡು ಅದ್ರ ಮೇಲೆ ಸೋಡಾ ಹಾಕಿದ್ರೆ ಸೋಡಾ ಆ್ಯಕ್ಟಿವೇಟ್ ಆಗುತ್ತೆ, ಅಥವಾ ಹಿಟ್ಟಲ್ಲಿ ಹಾಕಿದ್ರೂ ಆ್ಯಕ್ಟಿವೇಟ್ ಆಗುತ್ತೆ, ಅದೇನು ತೊಂದರೆ ಇಲ್ಲ. ನಾವು ಕಲಸಿಡ್ತೀವಲ್ಲ ಹಿಟ್ಟು, ಮೊಸರು ಮತ್ತು ಸೋಡಾ ಹಾಕಿಟ್ಟಾಗ ಆ್ಯಕ್ಟಿವೇಟ್ ಆಗಿ ಒಂದು 15-20 ನಿಮಿಷ ಬಿಟ್ಟರೆ ಹಿಟ್ಟು ಉಬ್ಬುತ್ತೆ. ಆಮೇಲೆ ಇದನ್ನು ಸ್ಟೀಮ್ನಲ್ಲಿ ಬೇಯಿಸೋದು, ಬೇಯಿಸಿ ಆಮೇಲೆ ಶಾಲೋ ಫ್ರೈ ಮಾಡಿ ಅದಕ್ಕೆ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಮೊಸರು ಮತ್ತು ಸೋಡಾ, ಒಂದು ಚಿಟಿಕೆ ಸೋಡಾ ಹಾಕ್ಕೊಂಡು, ನೋಡಿ ಒಂದು ಅರ್ಧ ಮೊಸರು ಹಾಕ್ಕೊಂಡಿದ್ದೀನಿ. ಅದನ್ನು ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡಿಕೊಂಡು ಒಂದು ಚಿಟಿಕೆ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿದ್ರೆ ಸಾಕು. ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಬಿಟ್ಟು ಒಂದು 15 ನಿಮಿಷ ಇಡ್ತೀನಿ. ಇಟ್ಬಿಟ್ಟು ಆಮೇಲೆ ಇಡ್ಲಿ ಸ್ಟೀಮರಲ್ಲಿ, ಇಡ್ಲಿ ಬೇಯಿಸ್ತೀವಲ್ಲ ಅದರಲ್ಲಿ ಬೇಯಿಸಿದ್ರೆ ಆಯಿತು. ನೀವು ಅದನ್ನು ಮುಟ್ಗಿ ಮಾಡಿ ಬೇಯಿಸ್ಬೋದು, ಅಥವಾ ಉದ್ದಕ್ಕೆ ಉಳ್ಳಿ ಮಾಡಿ ಬೇಯಿಸ್ಬೋದು, ಹೇಗಾದರೂ ಬೇಯಿಸ್ಕೊಂಡ್ರೆ ಬರುತ್ತೆ. ಆಮೇಲೆ ಅದನ್ನು ಕಟ್ ಮಾಡಿ ಅಥವಾ ಚಿಕ್ಕ ಪೀಸ್ ಮಾಡಿ ಒಗ್ಗರಣೆ ಹಾಕ್ತೀನಿ. ಇವಾಗ ಒಂದು ಚಿಟಿಕೆ ಸೋಡಾ ಹಾಕ್ಕೊಂಡು ಕಲಸಿ 15 ನಿಮಿಷ ಬಿಡ್ತೀನಿ. ಆಮೇಲೆ ಸ್ಟೀಮರಲ್ಲಿ ಇಡ್ತೀನಿ. ಕಲಸಿ ರೆಡಿಯಾಗಿದೆ. ನೋಡಿ, ನಾನು 3 ಇಟ್ಟಿದ್ದೀನಿ ಆಲ್ರೆಡಿ. ನಿಮಗಿದೊಂದು ತೋರಿಸ್ಲಿಕ್ಕೆ ಇದೊಂದು ಇಟ್ಟಿದ್ದೆ ನಾನು ಹೊರಗಡೆ, ಈ ಥರ ಉಂಡೆ ಮಾಡಿಬಿಟ್ಟು, ಉಳ್ಳಿ ಮಾಡಿಬಿಟ್ಟು. ನಾವು ನೋಡಿ, ಒಳಗಡೆ ನಾನು ಕೆಳಗಡೆ ಸ್ಟೀಮರಲ್ಲಿ ನೀರು ಹಾಕ್ಬಿಟ್ಟು ಹೋಲಿರೋ ಒಂದು ತಟ್ಟೆನಲ್ಲಿ ಒಂದು ಇಟ್ಬಿಟ್ಟು ಒಂದು 20ರಿಂದ ಅರ್ಧ ಗಂಟೆ ಬೇಯಿಸ್ತೀನಿ. ಅರ್ಧ ದಪ್ಪ ಇದೆ ಅಲ್ವಾ ಉಳ್ಳಿ, ಅದಕ್ಕೆ ಅರ್ಧ ಗಂಟೆ ಬೇಯಿಸಿದ್ದೀನಿ. ನೋಡಿ, ಬೆಂದಿದೆ, ರೆಡಿಯಾಗಿದೆ, ತೆಗೆದಿದ್ದೀನಿ. ಈಗ ಇದನ್ನು ಈ ಥರ ಸ್ವಲ್ಪ ತಣ್ಣಗಾದ್ಮೇಲೆ ಚಾಕುನಲ್ಲಿ ಈ ಥರ ಕಟ್ ಮಾಡಿ ಇದನ್ನು ಇಲ್ಲಿ ಒಗ್ಗರಣೆ ಕೊಡ್ತೀನಿ. ಅಥವಾ ನೀವು ಕೈಯಲ್ಲಿ, ನಾವು ಉಂಡೆ ಮಾಡ್ಕೋತೀವಲ್ಲ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೋಬೋದು. ನಾನಿಲ್ಲಿ ಎಣ್ಣೆ ಇಟ್ಬಿಟ್ಟು ಸ್ವಲ್ಪ ಒಂದು 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಹಾಕ್ಬಿಟ್ಟು ಜೀರಿಗೆ, ಸಾಸಿವೆ, ಇಂಗು ಹಾಕ್ಬಿಟ್ಟು, ಕರಿಬೇವು ಎಲ್ಲ ಹಾಕ್ಕೊಂಡು, ನೋಡಿ ಹಿಂಗೆ ಹಾಕ್ತಾಯಿದ್ದೀನಿ. ಮತ್ತು ಕರಿಬೇವು ಹಾಕ್ಕೊಂಡು, ನಾನು ಹಾಕಿಲ್ಲ ಕರಿಬೇವು, ಅದರೊಳಗೆ ಹಾಕಿದ್ದೆ ಮೆಂತ್ಯ ಸೊಪ್ಪು ಜೊತೆಗೆ. ಎಳ್ಳು ಹಾಕಿ, ಅದ್ರ ಜೊತೆಗೆ ಸ್ವಲ್ಪ ಎಳ್ಳು ಹಾಕಿ ಚಟಪಟ ಅಂದಮೇಲೆ, ನೋಡಿ ಇವನ್ನೆಲ್ಲ ಪೀಸ್ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ಹಾಕ್ಕೊಂಡು ಸ್ವಲ್ಪ ಗರಿ ಗರಿ ಆಗೋ ಥರ ಫ್ರೈ ಮಾಡಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿನೇ ಇದ್ದರೆ ಚೆನ್ನಾಗಿ ಫ್ರೈ ಆಗುತ್ತೆ. ಅವಾಗ ನಿಮಗೆ ನೋಡಿ ಮೇಲಿಂದು ಕೋಟಿಂಗು ಗರಿ ಗರಿಯಾಗಿ ಬರುತ್ತೆ, ಒಳಗಡೆ ಮೆತ್ತಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದು ಹೆಲ್ದಿ ಬ್ರೇಕ್ಫಾಸ್ಟು, ಡಯೆಟ್ ಮಾಡೋರಿಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ನೋಡಿ, ಚೆನ್ನಾಗಿ ಇವಾಗ ಫ್ರೈ ಆಗಿದೆ.
ಒಂದು 10 ನಿಮಿಷ ನಾನು ಶಾಲೋ ಫ್ರೈ ಮಾಡಿದ್ದೀನಿ, ರೆಡಿಯಾಗಿದೆ. ಇವಾಗ ನೀವು ಇದನ್ನು ಕೆಚಪ್ ಜೊತೆಗೆ, ಸಾಸ್ ಜೊತೆಗೆ, ಅಥವಾ ಕಾಯಿ ಚಟ್ನಿ ಜೊತೆಗೆ, ಪುದೀನ ಚಟ್ನಿ ಜೊತೆಗೆ, ನಿಮ್ಮ ಇಷ್ಟದ ಪ್ರಕಾರ ಯಾವ ಚಟ್ನಿ ಕಾಂಬಿನೇಷನ್ ನಿಮ್ಗೆ ಇಷ್ಟ ಆಗುತ್ತೆ ಅದ್ರ ಜೊತೆಗೆ ತಿನ್ಬೋದು. ನಾನು ಇದನ್ನು ಕೆಚಪ್ ಜೊತೆಗೆ ಸರ್ವ್ ಮಾಡಿದ್ದೆ, ಎಲ್ಲರಿಗೂ ಇಷ್ಟ ಆಯಿತು. ತುಂಬ ಚೆನ್ನಾಗಿರುತ್ತೆ, ಹೆಲ್ದಿ ಬ್ರೇಕ್ಫಾಸ್ಟು. ಒಂದು ಸಲ ಮಾಡಿ ನೋಡಿ, ಗುಜರಾತಿ ಡಿಶು ಮೇಥಿ ಮುಠಿಯಾ. ಧನ್ಯವಾದಗಳು ಸ್ನೇಹಿತರೆ. ಚಾನಲ್ಗೆ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.